ಇಂದಿನ ಕಾಲದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರೆದಿದ್ದೀವಿ ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ನಾವು ಇವತ್ತಿನ ಕಾಲದಲ್ಲಿ ನಮ್ಮ ಬಾಹ್ಯವಾದಂತ ದೈಹಿಕ ಅಪಿಯರೆನ್ಸ್ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಮ್ಮ ಆತ್ಮೋನ್ನತಿಯೇ ನಮ್ಮ ವ್ಯಕ್ತಿತ್ವ ಉನ್ನತಿಗೆ ಕಾರಣವಾಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅದೇ ನಾವು ಭಗವದ್ಗೀತೆ ಉದ್ದಗಲಕ್ಕೂ ಕೂಡ ನೋಡ್ತೀವಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಹೇಗೆ ಹಾಳಾಗುತ್ತೆ ಅಂತಂದ್ರೆ ಅದಕ್ಕೆ ಹಂತ ಹಂತವಾಗಿ ಕಾರಣಗಳಿದೆ ಅದನ್ನು ಹುಡುಕ್ತಾ ಹೋಗುತ್ತಾನೆ ಕೃಷ್ಣ ಬಹಳ ಸುಂದರವಾಗಿ ಅರ್ಜುನನಿಗೆ ಹೇಳ್ತಾನೆ ಧ್ಯಾಯತೋ ವಿಷಯಾನಾಂ ಪುಂಸಃ ಸಂಗಾಸ್ತೇಷೂಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿದ್ದಾರೆ ಹೀಗೆ ಎಲ್ಲಿ ನಮ್ಮ ವಿಷಯಗಳಿರ್ತವೆ ಬಾಹ್ಯವಾಗಿರುವಂತಹ ವಿಷಯಗಳು ಆ ವಿಷಯಗಳನ್ನು ಕಂಡಾಗ ನಾವು ಅದನ್ನು ಪಡ್ಕೊಳ್ಬೇಕು ಅಂತ ನಮ್ಮ ಇಂದ್ರಿಯ ನಮ್ಮ ಮನಸ್ಸನ್ನು ಪ್ರೇರೇಪಿಸುತ್ತೆ ನಮ್ಮ ಮನಸ್ಸು ಪ್ರತಿಯೊಂದು ನಡವಳಿಕೆಗೂ ಕೂಡ ಮನವೇ ಬಹಳ ಮುಖ್ಯ ಕಾರಣ ಅಂತ ಭಗವದ್ಗೀತೆಯನ್ನು ಇವತ್ತು ನಾವು ಒಂದು ಬೆಸ್ಟ್ ಸೈಕಾಲಜಿ ಅಂತ ನಾವು ಕರೆದಿದ್ದೀವಿ ಅಂದರೆ ಅಲ್ಲಿ ನಮ್ಮ ಮನಃಶಾಸ್ತ್ರದ ಒಂದು ವಿಜ್ಞಾನ ಏನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಮಾಡುವಂತಹ ಒಳ್ಳೆಯ ಕಾರ್ಯ ಇರ್ಬೋದು ಅಥವಾ ಕೆಟ್ಟ ಕಾರ್ಯ ಇರ್ಬೋದು ಅದಕ್ಕೆಲ್ಲಕ್ಕೂ ಪ್ರೇರಣಾಭೂತವಾಗಿ ಇರುವಂಥದ್ದು ನಮ್ಮ ಮನಸ್ಸು ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಹೊರಗಿನ ವಿಷಯವನ್ನು ಕಂಡಾಗ ನಮ್ಮ ಇಂದ್ರಿಯಗಳಿಗೆ ಅದನ್ನು ಪಡ್ಕೊಳ್ಳೋ ಹಾಗೆ ನಮ್ಮ ಮನಸ್ಸು ಪ್ರೇರೇಪಣೆಯನ್ನು ಮಾಡುತ್ತೆ ಹಾಗಾಗಿ ನಾವು ಆ ಇಂದ್ರಿಯಗಳಿಗೆ ಆ ವಸ್ತುಗಳನ್ನು ನಾವು ಪಡೆದುಕೊಳ್ಳದ ಹಾಗೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದು ಅತ್ಯಂತ ಅವಶ್ಯಕತೆ ಅದಕ್ಕಾಗಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಯಾವ ವಸ್ತುಗಳಿದ್ದಾವೆ ಆ ವಸ್ತುಗಳು ಇಂದ್ರಿಯ ಸಂಯೋಗ ಇದೆಯಲ್ಲ ಆ ಇಂದ್ರಿಯ ಸಂಯೋಗದಿಂದಾಗಿಯೇ ನಮ್ಮಲ್ಲಿ ಕಾಮ ಅಂದರೆ ಬಯಕೆಗಳು ಹೆಚ್ಚಾಗುತ್ತಾ ಹೋಗ್ತವೆ ಅಂತ ಹೇಳಿದ್ದಾನೆ ಕೃಷ್ಣ ಹಾಗೆ ಯಾವ ಕಾಮದ ಒಂದು ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ ಆ ಕಾಮದ ಉತ್ಪತ್ತಿಯಿಂದಾಗಿಯೇ ಕ್ರೋಧವೂ ಕೂಡ ಈ ನೋಡಿ ಎಲ್ಲಿ ನಮಗೆ ಆಸಕ್ತಿ ಹೆಚ್ಚಾಗಿರುತ್ತೋ ಆ ಆಸಕ್ತಿಯಿಂದ ಅಟ್ಯಾಚ್ಮೆಂಟ್ ಅಂತ ನಾವು ಅಂತ ಕರೆದಿದ್ದೀವಿ ಅದು ನಮಗೆ ಸಿಗದೇ ಇದ್ದಾಗ ಅದರ ಬಗ್ಗೆ ಕ್ರೋಧವೂ ಕೂಡ ನಮಗೆ ಆಗುತ್ತೆ ಮತ್ತು ಯಾವ ವ್ಯಕ್ತಿಯಲ್ಲಿ ಕ್ರೋಧ ಅನ್ನುವಂಥದ್ದು ಅಂದರೆ ಕೋಪ ಅನ್ನುವಂಥದ್ದು ಬರುತ್ತೋ ಆ ಕೋಪದಿಂದಲೇ ನಮ್ಮಲ್ಲಿ ಅಜ್ಞಾನ ಅನ್ನೋದು ಸಮ್ಮೋಹ ಅಂತ ಹೇಳಿದ್ದಾರೆ ನೋಡಿ ಒಂದಕ್ಕೊಂದು ಲಿಂಕ್ ಇದೆ ವಿಷಯ ವಸ್ತು ಇದೆಯಲ್ಲ ಆ ವಿಷಯ ವಸ್ತುವನ್ನು ಕಂಡಾಗ ಆ ಮನಸ್ಸು ಅದರ ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಆ ಆಸಕ್ತಿಯ ಮುಂದೆ ಕಾಮವಾಗಿ ಪರಿವರ್ತನೆ ಆಗುತ್ತೆ ಎಲ್ಲಿ ಕಾಮದ ವಾಸನೆ ಇದೆಯಲ್ಲ ಆ ಕಾಮದ ವಾಸನೆಯಿಂದಾಗಿ ಕ್ರೋಧವು ನಮ್ಮಲ್ಲಿ ಆವಿರ್ಭಾವ ಆಗುತ್ತೆ ಮತ್ತು ಅದರ ಜೊತೆಗೆ ಯಾವ ಕ್ರೋಧ ಇದೆ ಆ ಕ್ರೋಧವು ನಮ್ಮ ಬುದ್ಧಿಯನ್ನು ಅದು ಭ್ರಮೆಗೆ ಒಳಪಡಿಸುತ್ತೆ ಅದರಿಂದ ಸಮ್ಮೋಹ ಆಗುತ್ತೆ ನೋಡಿ ಕ್ರೋಧಾತ್ ಸ್ಮೃತಿ ವಿಭ್ರಮಃ ಅಂತ ಹೇಳಿದ್ದಾರೆ ನೋಡಿ ಸಾಮಾನ್ಯವಾಗಿ ನಾವು ಗಮನಿಸ್ಬೋದು ಯಾರು ಕೋಪಿಷ್ಠರಾಗಿರ್ತಾರೆ ಅವರಿಗೆ ಅವರು ಕೋಪದ ಕೈಯಲ್ಲಿ ಏನಾದರೂ ಮಾಡಿಬಿಡ್ತಾರೆ ಅಂದರೆ ಅವರಿಗೆ ಆ ಕ್ಷಣದಲ್ಲಿ ಕೋಪ ಬಂದಂತಹ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ ಹಾಗಾಗಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಕೋಪ ಯಾರಿಗಿರುತ್ತೋ ಅವರಲ್ಲಿ ಸ್ಮೃತಿ ವಿಭ್ರಮ ಅನ್ನೋದಾಗುತ್ತೆ ಮತ್ತು ಯಾರಲ್ಲಿ ಸ್ಮೃತಿ ಭ್ರಮಣೆ ಅಂತ ಆಗತ್ತಲ್ಲ ಅಂಥವರು ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವವನ್ನು ವಿನಾಶದ ಕಡೆಗೆ ಕೊಂಡೊಯ್ತಾರೆ ಹಾಗಾಗಿ ನೋಡಿ ಇದೆಲ್ಲದಕ್ಕೂ ಕೂಡ ಮೂಲವಾಗಿ ನಮಗೆ ಸಿಗುವಂಥದ್ದು ಮನಸ್ಸು ಹಾಗಾಗಿ ಆ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಕಟ್ಟಿ ಹಿಡಿಬೇಕು ಅಂತ ಉಪನಿಷತ್ತುಗಳಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನಾವು ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಹೋದರೂ ಕೂಡ ಅದಕ್ಕೆ ಮೂಲ ಕಾರಣವಾಗಿ ಇರುವಂಥದ್ದು ಮನಸ್ಸು ಅನ್ನೋದನ್ನು ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅದಕ್ಕೆ ಈ ವಿಚಾರವನ್ನು ನಮಗೆ ಉಪನಿಷತ್ತು ಇತ್ಯಾದಿಗಳಲ್ಲೂ ಕೂಡ ನಾವು ನೋಡ್ತೀವಿ ಏನಂತಂದರೆ ಈ ನಮ್ಮ ದೇಹ ಇದೆಯಲ್ಲ ಈ ದೇಹವನ್ನು ಒಂದು ರಥ ಅಂತ ಕಲ್ಪನೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಯಾವ ದೇಹ ಇದೆ ಈ ದೇಹದಲ್ಲಿ ಆ ಆತ್ಮ ಇದೆಯಲ್ಲ ಆ ಆತ್ಮವೇ ರಥಿ ಅಂತ ಹೇಳಿದ್ದಾರೆ ಆತ್ಮಾನಂ ರಥಿನಂ ವಿದ್ಯೆ ಅಂತ ಹೇಳಿದ್ದಾರೆ ಏನಂದರೆ ಯಾವ ಚಾರಿಟಿಯರ್ ಹೇಗೆ ಆ ಚಾರಿಯಟ್ಟನ್ನು ರಥವನ್ನು ಕೊಂಡೊಯ್ತಾನೋ ಆ ದಿಕ್ಕಿನ ಕಡೆಗೆ ರಥ ಹೋಗ್ತಾ ಇರುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಆತ್ಮವೇ ಪ್ರಧಾನವಾಗಿ ಇರುವಂಥದ್ದು ಎಲ್ಲಿ ಆತ್ಮವು ಸರಿಯಾದಂತಹ ಮಾರ್ಗದಲ್ಲಿರುತ್ತೋ ಹಾಗೆ ನಮ್ಮ ದೇಹ ಅನ್ನುವಂತಹ ರಥವೂ ಕೂಡ ಒಂದು ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಧರ್ಮಾಚರಣೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಹೋಗುತ್ತೆ ಹಾಗೆಯೇ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳ್ತಾರೆ ಈ ನಮ್ಮ ಇಂದ್ರಿಯಗಳಿದೆಯಲ್ಲ ಯಾವ ವಿಷಯಗಳ ಲಾಲಸೆಗೆ ಅದು ಒಳಗಾಗತ್ತೆ ಆ ಇಂದ್ರಿಯಗಳೆಲ್ಲವೂ ಕೂಡ ಕುದುರೆ ಇದ್ದ ಹಾಗೆ ರಥದ ಕುದುರೆ ಇದ್ದ ಹಾಗೆ ಅದನ್ನು ಮನಸ್ಸು ಅನ್ನುವಂತಹ ಒಂದು ಸಮರ್ಪಕವಾದಂತಹ ಹಗ್ಗದಿಂದ ಕಟ್ಟಬೇಕು ಅಂತ ಹೇಳಿದ್ದಾರೆ ಹಾಗೆ ಕಟ್ಟಿದಾಗ ಮಾತ್ರ ಆ ಕುದುರೆ ಅನ್ನುವಂಥದ್ದು ಸರಿಯಾಗಿ ಹೋಗಬಹುದು ಅಂತ ಕೂಡ ಬಹಳ ಸುಂದರವಾಗಿ ಹೇಳಿದ್ದಾರೆ ಇವತ್ತು ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಇವತ್ತು ಭಕ್ತಿ ಅಂತಂದರೆ ಅದು ತೋರಿಕೆಗಾಗಿಬಿಟ್ಟಿದೆ ನಾವು ದೇವಸ್ಥಾನಕ್ಕೆ ಹೋದರೆ
ಕೈ ದೇವ್ರ ಮುಂದೆ ನಾವು ಕೈ ಮುಗಿದು ನಿಂತ್ಕೊಳ್ತೀವಿ, ಆದರೆ ಮನಸ್ಸಲ್ಲಿ ಯಾರ್ಯಾರೋ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ತಮಾಷೆಗಲ್ಲ ಹೇಳೋದು, ನಿಜವಾಗಲೂ ಕೂಡ ಇದು ಈಗಿನ ವಾಸ್ತವ ಕೂಡ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಭಕ್ತಿ ಹೇಗಿರಬೇಕು ಅಂತಂದರೆ ಅನನ್ಯಾಶ್ಚಿಂತೆ ಎಂದು, ಅಂದರೆ ನ ಅನ್ಯ ಚಿಂತ ಅಂದರೆ ಬೇರೆ ಯಾವ ಚಿಂತೆಯೂ ಇಲ್ಲದೆ ಸರ್ವವನ್ನು ಭಗವಂತನಲ್ಲಿ ಸಮರ್ಪಿಸಿ ಅವನನ್ನು ಹೊಂದಬೇಕು, ಅಂಥವರು ಮಾತ್ರ ನನ್ನ ಹೊಂದಬಹುದು ಅಂತ. ಅದಕ್ಕೆ ಅಲ್ಲಿ ಆರ್ತರು, ಜಿಜ್ಞಾಸಿಗಳು ಅಂದರೆ ತಿಳ್ಕೊಳ್ಬೇಕು ಅನ್ನೋಂತಹ ಆಸಕ್ತಿ ಇರಬೇಕು. ಆಮೇಲೆ ಕೋರಿಕೆ ಅನ್ನುವಂಥದ್ದು, ಕೆಲವು ಭಕ್ತರಲ್ಲಿ ಕೋರಿಕೆ ಇರುತ್ತೆ, ನನ್ನದು ಈ ರೀತಿಯಾದಂತಹ ಮನೋಕಾಮನೆ ಈಡೇರಬೇಕು ಅನ್ನೋಂತಹ ಕೋರಿಕೆ ಇರುತ್ತೆ. ಇವರೆಲ್ಲರೂ ಕೂಡ ನಾಲ್ಕು ಬಗೆಯ ಚತುರ್ವಿಧ ಪುರುಷ ಭಜಂತೆ ಮಾಮ್ ಅಂತ ಕೃಷ್ಣ ಹೇಳ್ತಾನೆ. ನಾಲ್ಕು ಬಗೆಯ ಭಕ್ತರಿರ್ತಾರೆ, ಅವರೆಲ್ಲರೂ ಕೂಡ ನನ್ನನ್ನು ಹೊಂದುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ನಮ್ಮ ಉದ್ದೇಶವೆಲ್ಲವೂ ಕೂಡ ಬೇರೆ ಬೇರೆ ಆಗಿರಬಹುದು, ಆದರೆ ಆ ಭಗವಂತನಲ್ಲಿ ನಾವು ಹೊಂದಬೇಕಾದರೆ ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಏಕರೂಪವಾಗಿರಬೇಕು, ಮತ್ತು ಅನನ್ಯ ಮನಸ್ಕರಾಗಿ ನಾವು ಆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಅಂದಾಗ ಮಾತ್ರ ನಾವು ಮುಕ್ತಿಯನ್ನು ಹೊಂದಬಹುದು. ಅದಕ್ಕಾಗಿ ಬಹಳ ಇದನ್ನು ಹೇಗೆ ನಾವು ವಾಸ್ತವಕ್ಕೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು ಅಂತಂದರೆ, ನೋಡಿ, ಯಾವುದೇ ಒಂದು ವಿಷಯದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದರೆ, ಅಂದರೆ ಒಂದು ಸಮಗ್ರವಾಗಿ ಒಂದು ವಿಷಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗತ್ತೆ, ಅದನ್ನು ನಮಗೆ ಭಕ್ತಿ ಯೋಗ ತಿಳಿಸ್ಕೊಡುತ್ತೆ. ಅಂದರೆ ಭಕ್ತಿ ಅಂದರೆ ಅದು ದಾಂಭಿಕವಾಗಿರಬಾರ್ದು. ನೀವು ಯಾವುದೇ ಒಂದು ವಿಷಯದ ಆಳಕ್ಕೆ ಇಳಿಯಬೇಕು ಅಂತಂದರೆ ಸಂಪೂರ್ಣವಾಗಿ ನೀವು ಆ ವಿಷಯದಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ತೊಡಗಿಸ್ಕೊಳ್ಬೇಕು ಅಂದಾಗ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ. ಅದನ್ನೇ ಕೃಷ್ಣ ಭಕ್ತಿಯ ರೂಪದಲ್ಲಿ ಹೇಳಿದ್ದಾನೆ.